ನೋಡಿ ಇದು ಕೈ ಮಗ್ಗದ್ದು ಮೆಷಿನ್, ಇವರು ಕೈಯಲ್ಲಿ ಇವಾಗ ಇದನ್ನ ಪ್ರೊಸೆಸ್ ಮಾಡ್ತಾರೆ. ಹಾ, ಕೈಯಲ್ಲಿ ಮಾಡೋದು. ಏನ್ ಮಾಡ್ತಿದ್ದೀರ ನೀವು? ಅದನ್ನ ಡಿಸೈನ್ ಮಾಡ್ತಾ ಇದ್ದೀರ? ಡಿಸೈನ್ ಸೆಟ್ ಮಾಡ್ತಾ ಇದ್ದೀರ ಮಾಡಿ ಬರವಾಗಿಲ್ಲ ನೋಡಿ. ಇವಾಗ ಅವ್ರು ಡಿಸೈನ್ ಸೆಟ್ ಮಾಡ್ತಾ ಇದಾರೆ. ಒಂದು ಸರಿ ಬರುತ್ತೆ ಈ ರೀತಿ ಬರ್ತದ ನೋಡಿ ಡಿಸೈನ್. ಇದು ಈ ರೀತಿ ಡಿಸೈನ್ ಬರುತ್ತೆ. ಈ ಡಿಸೈನ್ ಬರ್ಬೇಕು ಅಂತಂದ್ರೆ ಇವ್ರು ಇಲ್ಲಿ ಡಿಸೈನ್ ಸೆಟ್ ಮಾಡ್ತಾರೆ. ಬರಿ ಅದು ಸ್ವತಃ ಕೈಯಲ್ಲೇ ಅದನ್ನ ಸೆಟ್ ಮಾಡುವಂತದ್ದು. ಸೊ ಒಂದು ಅದ್ರ ಹೇಗೆ ಮಾಡ್ತಿರ್ತೀವಿ ಸರ್? ಹೇಗೆ ಮಾಡ್ತಿರೋದು? ಸ್ವಲ್ಪ ಮುಂದೆ ಬಂದಿದ್ರೆ ಕ್ಯಾರಿನ ಇತ್ತು. ಹೌದಾ? ಪ್ರತಿಯೊಂದು ಇದಕ್ಕೆ ನೀವು ಹಾಗೆ ಮಾಡ್ಲೇಬೇಕಲ್ಲ, ಮುಗಿಯವರೆಗೂ ಹಾಗೆ ಮಾಡಿ. ನೋಡಿ ಎಂತ ಅದ್ಭುತವಾದ ಕಲೆ ಇದು. ನಿಜವಾಗ್ಲೂ ಇದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲದಂತ ಕಲೆ. ಕಲೆ ಬೇಕು, ಮತ್ತೆ ಈ ಕಲೆ ಜೊತೆಗೆ ನಮಗೆ ಪೇಷನ್ಸ್ ಬೇಕು. ಸಮಾಧಾನದಿಂದ ಇದ್ರೆ ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಒಂದ್ ದಿನಕ್ಕೆ ಎಷ್ಟಾಗ್ತದೆ, ಎಷ್ಟ್ ಮಾಡ್ಬೋದು ಡಿಸೈನ್? ಎರಡು ದಿನಕ್ಕೆ ಒಂದ್ ಸೀರೆ ಮಾಡ್ತೀವಿ ನಾವು. ಎರಡು ದಿನಕ್ಕೆ ಒಂದು ಸಾರಿ? ಇದಕ್ಕೆ ನಿಮಗೆ ಇದಕ್ಕೆ ಮತ್ತೆ ನಮ್ಮ ಪವರ್ ಲೂಮ್ ಇದಕ್ಕೆ ಬೆಲೆ ಸೇಮ್ ಇರ್ತದ? ಇದಕ್ಕೆ ಹೆಚ್ಚು ಕಮ್ಮಿ ಇರ್ತದೆ. ಇದು ಪ್ಯೂರ್ ರೇಷ್ಮೆ ಜಾಸ್ತಿ. ಇದಕ್ಕೆ ರೇಷ್ಮೆ ಒಂದು ಕ್ಯಾರಿಗೆ 1500. ನೋಡಿ, ನಾವು ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಎಲ್ಲರೂ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾಗಿದೆ. ಎರಡು ದಿನ ಕಷ್ಟ ಬಿದ್ದು ಈ ವಯಸ್ಸಿನಲ್ಲೂ ಅವರು ಕೂತು ಸಮಾಧಾನದಿಂದ ಕೂರ್ಬೇಕು. ಅದೇ ತುಂಬಾ ನೋಡ್ಕೊಳ್ಳೋಂತ ವಿಷಯ ಏನಂದ್ರೆ ಸಮಾಧಾನ. ಇವಾಗ ಯಾರಿಗೂ ಸಮಾಧಾನ ಇಲ್ಲ. ಎರಡು ದಿನ ಖಾಲಿ ಒಂದು ಸಾರಿಗೆ ಇದ್ರ ಮೇಲೆ ಕೆಲಸ ಮಾಡಿ ಇವರಿಗೆ ದಿನಕ್ಕೆ ಸಿಗುವಂತ ಒಂದು ದಿನಕ್ಕೆ 750 ರೂಪಾಯಿ ಅಂದಾಜು ಸಿಗ್ತದೆ. ಒಂದು ರೆಡಿ ಮಾಡಿ ಕೊಟ್ರೆ ಪ್ಯೂರ್ ರೇಷ್ಮೆ ಇದು. ಆದ್ರೆ ಇದನ್ನ ಹೀಗೆ ಮಾಡೋದ್ರಿಂದ ಮಾತ್ರ ನಾವು ಈ ಉದ್ಯಮವನ್ನು ಉಳಿಸಬಹುದಾಗಿದೆ. ಈಗ ನಿಮಗೆ ಇದಕ್ಕೆ ನೂಲೆಲ್ಲ ಯಾರು ಕೊಡ್ತಾರೆ? ಬೇರೆಯವ್ರು ಕೊಡ್ತಾರೆ. ಅವ್ರಿಗೆ ಅವರು ನೂಲ್ ಬೇರೆಯವರಿಂದ ಖರೀದಿ ಮಾಡಿ, ರೈತರಿಂದ ಖರೀದಿ ಮಾಡಿ ನಿಮಗೆ ಕೊಡ್ತಾರ? ಅಂದ್ರೆ ರೇಷ್ಮೆ ಯಾರು ಬೆಳೀತಾರ ಅವರಿಂದ ಅವ್ರ ನೂಲ್ ಖರೀದಿ ಮಾಡ್ತಾರೆ. ಅವ್ರು ನಿಮಗೆ ನೂಲ್ ಕೊಡ್ತಾರೆ, ನೀವು ಸಾರಿ ಮಾಡಿ ಕೊಡೋದು ನಿಮ್ ಕೆಲ್ಸ. ಆ ನೂಲಿದ್ದು ಅಥವಾ ಈಗ ನೂಲು ನಿಮ್ಗೆ ಎಕ್ಸ್ಟ್ರಾ ಬೇಕು ಅಥವಾ ಒಂದು ಸಾರಿಗೆ ಇಷ್ಟೇ ನೂಲ್ ಬೇಕು ಅದೆಲ್ಲ ಅವರೇ ಡಿಸೈಡ್ ಮಾಡ್ತಾರ ಅಥವಾ ನೀವು ಹೇಳ್ತೀರಾ ಇಷ್ಟು ನೂಲ್? ಅವರಿಗೆ ಗೊತ್ತಿರ್ತದೆ ಒಂದು ಸಾರಿಗೆ ಇಷ್ಟು ಬೇಕು ಅಂತ ಅವರೇ ಡಿಸೈಡ್ ಮಾಡಿ ಕೊಡ್ತಾರೆ. ನಾವೇ ಮಾಡ್ಕೊಂತ ಇದ್ವ ಒಂದು ಮಗಕ್ಕೆ ಅದು ಅದಕ್ಕೂ ಇದಕ್ಕೂ ಒಂದ್ ವೇಳೆ ಬೇರೆಯವರಿಂದ ಪರ್ಚೇಸ್ ಮಾಡೋದಕ್ಕೂ ನೀವು ಮಾಡೋದಕ್ಕೂ ಸ್ವತಃ ಕೈ ಮಗ್ಗದಿಂದ ಮಾಡುವಂತ ಸಾರಿಗಳನ್ನು ನಾವೆಲ್ಲರೂ ಪರ್ಚೇಸ್ ಮಾಡಿದ್ರೆ ಈ ಉದ್ಯಮ ಉಳಿತದೆ. ಇವರಿಗೆ ಒಂದು ನಿಗದಿತ ಬೆಲೆ ಕೂಡ ಸಿಗ್ತದೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಇದು ಮುಂದಿನ ತಲೆಮಾರಿಗೆ ಈ ಉದ್ಯಮ ಉಳಿಯೋದೇ ಇಲ್ಲ. ಯಾಕಂದ್ರೆ ಎಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಹೋಗಿ ಎಲ್ಲ ಡಿಜಿಟಲೀಕರಣ ಆಗ್ತಾ ಇರೋದ್ರಿಂದ ಇಂತಹ ನಮ್ಮ ಅಪರೂಪದ ಕಲೆಗಳು ಉಳಿಸುವಂತಹ ಕೆಲಸಗಾರ್ಯಗಳು ನಾವೆಲ್ಲರೂ, ಇದು ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನಾವು ನಿಂತು ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಉದ್ಯಮನೇ ಇಲ್ಲ. ಈಗ ತುಂಬಾ ಇದು ಕಡಿಮೆ ಆಗಿದೆ. ಅದರಲ್ಲೂ ಕೈಮಗ್ಗದ ಉದ್ಯಮ ಅಂತೂ ಇಲ್ಲವೇ ಇಲ್ಲ. ಸೊ ಈ ಉಳಿಸುವ ಸಲುವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ನೇಕಾರರನ್ನ ಪ್ರೋತ್ಸಾಹ ಮಾಡಬೇಕು ಅಂತಿದ್ರೆ ನಿಮ್ಮ ಅಭಿಪ್ರಾಯ ಏನು? ಈ ತರ ಈ ಉದ್ಯಮ ಉಳಿಬೇಕು, ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ. ಮುಂಚಿನ ಹಳೆ ಕಾಲದಿಂದಲೂ ನಡೆದು ಬಂದಂತಹ ಒಂದು ಸಂಸ್ಕೃತಿ ಇದು. ಇವಾಗ ನಾವು ಆಧುನೀಕರಣ ಮತ್ತೆ ಈ ಆನ್ಲೈನ್ ಅಲ್ಲಿ ಬರುವಂತಹ ಬಟ್ಟೆಗಳನ್ನ ಪರ್ಚೇಸ್ ಮಾಡುವ ನಿಟ್ಟಿನಲ್ಲಿ ಇದೆಲ್ಲ ನಿಂತು ಹೋಗಿದೆ.
ಅದಲ್ಲದೆ ಒಂದು ಸೀರೆ ಹೇಗ್ ಮಾಡ್ತಾರೆ ಅನ್ನೋದು ಸಿಟಿ ಜನರಿಗೆ ಗೊತ್ತೇ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದ? ಈಗ ಸಿಟಿ ಜನಕ್ಕೆ ನಾವು ಕೊಡೋಂತ ಮಾಹಿತಿ ಏನು ಅಂತಂದ್ರೆ, ಈಗ ಎಲ್ಲೋ ಈ ಇದ್ರಲ್ಲಿ ಹೋಗ್ತಾರೆ, ಇಲ್ಲಿ ಅಂತಂದ್ರೆ ತಮಿಳ್ನಾಡ್ಗೆ ಹೋಗ್ತಾರೆ. ಇಲ್ಲಿ ನೇಯಂತ ಸೀರೆನ ತಮಿಳ್ನಾಡಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿರೋಂತ ಉದ್ಯಮದವರ್ಗ ಉದ್ಧಾರ ಮಾಡ್ತಾ ಇಲ್ಲ. ಈ ಜನ ನಮ್ಮ ಒಂದು ಕರ್ನಾಟಕದಲ್ಲಿರುವಂತ ಜನ ಇಲ್ಲಿಂದ ಹೋಗಿ ತಮಿಳ್ನಾಡಲ್ಲಿ ಹೋಗಿ ಇದೇ ಸೀರೆಯನ್ನ ಪರ್ಚೇಸ್ ಮಾಡ್ತಾರೆ. ಈ ಸೀರೆ ಈಗ ಇಲ್ಲಿ ತಗೊಂಡ್ರೆ 5,000 ರೂಪಾಯಿ ಸಿಗ್ತದ, ಅದೇ ಸೀರೆ ತಮಿಳ್ನಾಡಲ್ಲಿ ತಗೊಳಕ್ ಹೋಗ್ತಾರೆ, 15,000 ರೂಪಾಯಿ ಕೊಟ್ಟು ತಗೊಂಡ್ರೆ ಇಲ್ಲಿ ಆದಂತ ಸಾರಿನ ಡಬಲ್ ದುಡ್ಡು ಡಬಲ್ ದುಡ್ಡು ಕೊಟ್ಟು ಸಂಪಾದನೆ ಅಲ್ಲೇ ಇದ್ ಮಾಡ್ತಾರೆ. ಅವರು ಶೋರೂಮ್ ಅಲ್ಲಿ ಇಟ್ಟು ಜನಗಳಿಗೆ ಡೆಕೋರೇಷನ್ ತೋರಿಸಿ ಆ ಡೆಕೋರೇಷನ್ ಅಲ್ಲಿ ತೋರಿಸೋದ್ರಿಂದ ಜನ ಮೊಳ್ ಮಾಡಿ ಅವರಿಗೆ ದುಡ್ಡು ಮಾಡ್ಕೊಡ್ತಾರೆ. ಇಲ್ಲಿ ಕಷ್ಟಪಟ್ಟು ಪ್ರತಿಯೊಂದು ವಾಟರನ್ನು ಕೆಲಸ ಮಾಡಿ ಕೈಯಲ್ಲಿ ತಿರುಚಿ ಒಬ್ರಲ್ಲ ಇಬ್ರು ಕುತ್ಕೊಂಡು ಕೆಲಸ ಮಾಡಿದ್ರೆ ಅವರಿಗೆ ಇಲ್ಲಿ ಸಿಗುವಂತ ಬೆಲೆ ಬರೇ 1,500 ರೂಪಾಯಿ ಸೀರೆ, 1,500 ರೂಪಾಯಿ ಬರೇ ಕೂಲಿ ಸಿಗುತ್ತೆ. ಆದ್ರೆ ಈ ಏನು ಬಂಡವಾಳ ಇರೋದಿಲ್ಲ, ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಡೆಕೋರೇಷನ್ ಮಾಡಿರೋಂಥ ಶೋಕೇಶ್ ಅಲ್ಲಿ ಇಟ್ಟು ಅವ್ರು ತೋರಿಸೋದ್ರಿಂದ ಅವ್ರಿಗೆ 1-2 ಲಾಭ ಮಾಡ್ಕೊಂತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ರಿ ನೀವು, ಈ ಉದ್ಯಮ ಉಳಿತೈತಾ ಅಂತ? ಉಳಿಯೋದೇ ಇಲ್ಲ. ಯಾಕಂತಂದ್ರೆ ಈ ಅಪ್ಪಗೆ ಈಗ 60 ವರ್ಷ ದಾಟ್ಬಿಟ್ಟಿದೆ, 60 ವರ್ಷ ದಾಟಿದೆ. ಇವ್ರ ಮಕ್ಕಳು ಈ ಕೆಲಸ ಮಾಡಲ್ಲ. ಯಾಕಂತಂದ್ರೆ ಇದರಲ್ಲಿ ಲಾಭ ಇಲ್ಲ, ವ್ಯಾಪಾರ ಇಲ್ಲ, ಜಾಸ್ತಿ ಮಾತಾಡಿದ್ರೆ ನಿಲ್ಸ್ಬಿಡೋಗಪ್ಪ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಡು ಅಂತ ಹೇಳ್ತಾರೆ. ಆವಾಗ ಜೀವನ ಮಾಡೋದು ಕಷ್ಟ ಆಗ್ತದ. ಅಂಥವರು ಯಾವುದೇ ಕಾರಣಕ್ಕೂ ಇದು ಈ ಉದ್ಯಮಗೆ ಮಕ್ಕಳನ್ನ ಸೇರ್ಸೋದಿಲ್ಲ, ಈ ಕಲಿಸೋದು ಇಲ್ಲ. ಈಗೇನಾಗಿದೆ ಅಂತಂದ್ರೆ ಇದರಲ್ಲೂ ಕಲ್ಸೋರಿಲ್ಲ. ನಮ್ದು ಪವರ್ ಲೂಮ್ ಅಂತ ಇದೆ, ಆ ಪವರ್ ಲೂಮ್ ಅಲ್ಲಿ ಕಲಿಯೋದು ಗುಣ ಬರ್ತಾ ಇಲ್ಲ, ಯಾರು ಕಲಿಯೋದು ಗುಣ ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ. ಇಬ್ರು ಈಗ ಏನಿದ್ರು ಸ್ವಂತ ಮಗ್ಗ ಇದ್ರೆ ಅವ್ ಕೂಲಿ ಮಾಡೋನು ಅವ್ರು ಮಾಡ್ಕೋಬಹುದು, ಅಷ್ಟು ಬಿಟ್ರೆ ಹೊಸದಾಗಿ ಕಲಿತು ಬಂದು ಕೂಲಿಗೆ ಮಾಡ್ತೀನಿ ಅಂತ ಬರೋಂತ ಜನ ಯಾರು ಇದ್ರು. ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಅವರೇ ಕಲಿಕೆ ಮಾಡಿ ಕಲಿಸಿ ಈ ಉದ್ಯಮನ ಉದ್ಧಾರ ಮಾಡ್ಬೇಕೇ ಹೊರತು ಹಾಗೆ ಅಂತೂ ಆಗೋದೇ ಇಲ್ಲ. ಯಾಕಂತಂದ್ರೆ ಈ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಧುನಿಕ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಆಧುನಿಕ ಟೆಕ್ನಾಲಜಿ ಅಂತ ಅಂದ್ರೆ ಕಂಪ್ಯೂಟರ್ ಮಗ್ಗ ಬಂದಿದೆ, ಕಂಪ್ಯೂಟರ್ ಜಾಕಾರ್ಡ್ ಬಂದಿದೆ, ಪ್ರತಿಯೊಂದನ್ನು ಅಳವಡಿಸ್ಕೊಂಡೋಗಿದೆ. ಈಗ ಇದೇ ಕೈಮಗ್ಗಕ್ಕೂ ಕೂಡ ಕಂಪ್ಯೂಟರ್ ಜಾಕಾರ್ಡ್ ಕುತ್ತರಿಸಿ ಅದನ್ನು ಆಧುನೀಕರಣ ಮಾಡಿದ್ದಾರೆ. ಆದ್ರೆ ಅದು ಯಾರಿಗೆ ಲಾಭ ಅಂತ ಅಂದ್ರೆ ಬಂಡವಾಳ ಹಾಕಿರೋಂಥವ್ರಿಗೆ ಲಾಭ ಆಗ್ತದೆ. ಆದ್ರೆ ಇಲ್ಲಿ ಕೂಲಿ ಮಾಡೋಂತ ಅಂದ್ರೆ ಕೂಲಿ ಮಾಡ್ಕೊಂಡೇ ಇರಬೇಕು, ಯಾವುದೇ ಕಾರಣಕ್ಕೂ ಅವರು ಉದ್ಧಾರ ಆಗಲ್ಲ, ಉದ್ಧಾರ ಮಾಡೋದೇ ಇಲ್ಲ. ಯಾವ ಕೂಲಿ ಮಾಡ್ತಾ ಇದ್ದಾನೆ ಅವ್ನು ಕೂಲಿ ಮಾಡ್ಕೊಂಡೇ ಇರ್ಬೇಕು, ಅವನು ಓನರ್ ಆಗಕ್ಕ ಬಿಡೋದಿಲ್ಲ. ಯಾಕಂತಂದ್ರೆ ಈ ಒಂದು ಕಾರ್ಮಿಕರದ್ದು ಒಂದು ಸಮಸ್ಯೆ ಅದು. ಆ ಸಮಸ್ಯೆನ ನಿವಾರಣೆ ಮಾಡ್ಬೇಕು ಅಂದ್ರೆ ಸರ್ಕಾರ ಈ ಕೈಮಗ್ಗದವ್ರಿಗೆ ಯಥೇಚ್ಛವಾಗಿ ಅವ್ರಿಗೆ ಫ್ರೀ ಲೋನ್ ಕೊಡ್ಬೇಕು, ಫ್ರೀಯಾಗಿ ಮಗ್ಗ ಕೊಡ್ಬೇಕು, ಪ್ರತಿಯೊಂದನ್ನು ಟ್ರೈನಿಂಗ್ ಕೊಡುವಂತ ಮಾಡಬೇಕು. ಈಗ ಬೆಂಗಳೂರಲ್ಲಿ ಇದೆ, ಆದ್ರೆ ಯುವಕರು ಹೋಗ್ತಾ ಇಲ್ಲ. ಬೆಂಗಳೂರಲ್ಲಿ ಇದೆ, ಕೊಡೋಂಥದ್ದು ಇದೆ, ಆದ್ರೂ ಕೂಡ ಅವ್ರಿಗೆ ದುಡ್ಡು ಕೊಟ್ರೆ ಮಾತ್ರ ಹೋಗ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೋಗೋದು ಕಲಿಯೋದು ಕೂಡ ಯಾರು ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಆ ಒಂದು ಉದ್ಯಮನ ಏಳಿಗೆ ಮಾಡಬೇಕು ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಈ ಮಾಡೋಂಥ ನೇಕಾರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇಲ್ಲ ಲೋನ್ಗಳು ಮಾಡಿಕೊಡ್ಬೇಕು ಫ್ರೀಯಾಗಿ, ಇವ್ರಿಗೆ ಬಂಡವಾಳ ಕೊಡೋದಂತ ಒಂದು ಮಾಡಬೇಕು. ಆಗ ಇವರೇನಾದರೂ ಸ್ವಂತ ಮಾಡಿ ಆವಾಗ ಸಂಪಾದನೆ ಮಾಡಿಕೊಂಡು ಒಂದು 10 ರೂಪಾಯಿ ಜಾಸ್ತಿ ತಮ್ಮ ಸಂಪಾದನೆ ಮಾಡೋದಕ್ಕೆ ಅನುಕೂಲ. ಈ ಉದ್ಯಮವನ್ನು ನಂಬಿ ಬದುಕ್ಬೋದಾ, ಯಾರಾದರೂ ಬದುಕ್ಬೋದಾ? ಸರ್, ಎಲ್ಲರೂ ಕರೆಕ್ಟಾಗಿ ಸೀರೆ ಕೊಟ್ರೆ ಬದುಕ್ಬೋದು. ಸೂರತ್ನಿಂದ ಬಂದಿವಾಗ ನಾವು 2,000 ರೂಪಾಯಿ ಸೀರೆ ಕೊಟ್ರೆ ಅವ್ರಿಗೆಲ್ಲ 800 ರೂಪಾಯಿ ಎಲ್ಲ ಸೀರೆ ಕೊಡ್ತೇವೆ. ಆವಾಗ ನಮ್ಮಂತ ಬಡವರಿಗೆಲ್ಲ ಇದು ತೊಂದರೆ ಆಗುತ್ತೆ. ಇವಾಗ ಏನ್ ಮಾಡ್ತಾ ಅಂದ್ರೆ, ಇವಾಗ ನಾವು 2,000 ರೂಪಾಯಿ ಸೀರೆ ಕೊಡ್ತಾ ಇದ್ವಿ, 1,500 ರೂಪಾಯಿ ಅವರು ಇನ್ನ ಇದಕ್ಕಿನ್ನ ಕ್ವಾಲಿಟಿ ಕಮ್ಮಿ ಅವ್ರ ಸೀರೆ, 1,500 ಎಲ್ಲ ಅವರೆಲ್ಲ ನಮ್ ಬೆಂಗಳೂರಲ್ಲಿ ಇರೋ ಅಂಗಡಿಗಳೆಲ್ಲ ಅವ್ರದೇ ತಗೊಂತ ಇರ್ತಾರೆ. ಅವಾಗ ಏನಾಗುತ್ತಂದ್ರೆ, ನಿಮ್ದೆಲ್ಲ ಮನೇಲಿ ಮಾಡಿದ್ರಪ್ಪ ನಿಮ್ ಸೀರೆ ಬೇಡ, ಅವ್ರ ತಗೊಂತ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ನಾವ್ ಇಷ್ಟು ಬಂಡವಾಳ ಹಾಕ್ಬೇಕು ಡಿಸೈನ್ ಕಿಷ್ಟು ಅವೆಲ್ಲ ನಮ್ದೆಲ್ಲ ಲಾಸ್ ಆಗುತ್ತೆ. ಅವಾಗ ನಾನು ಏನ್ ಹೇಳೋದು ಇಷ್ಟೇ,
ಸೂರತ್ನವರು ಕ್ವಾಲಿಟಿ ಚೆನ್ನಾಗಿ ಮಾಡ್ರಿ, ನಾವೇನ್ ರೇಟ್ ಕೊಡ್ತೀರಿ ಅದು ರೇಟ್ ಕೊಡ್ರಿ, ಅವ್ರಾದ್ರೆ ಒಂದ್ ಮಗ್ಗಕ್ಕೆ 15 ಲಕ್ಷ ಬಂಡವಾಳ ಹಾಕ್ತಾರೆ, ಅವರು ಅಷ್ಟು ಬಂಡವಾಳ ಹಾಕ್ಬಿಟ್ಟು ಸೀರೆ ಕಮ್ಮಿ ಕೊಟ್ರೆ ಅವ್ರಿಗೇನು ಸಿಗಲ್ಲ, ಅಂಗಡಿಯವ್ರ ಲಾಭ ಸಿಗ್ತಾ ಇದೆ. ದಯವಿಟ್ಟು ಅವ್ರು ಕೇಳ್ಕೊಂಡು ಇಷ್ಟೇ ನಾನು ಸೂರತ್ ಅವರ, ನಾವೇನ್ ರೇಟ್ ಕೊಡ್ತಾ ಇದ್ರೆ ನೀವು ಅದೇ ರೇಟ್ ಕೊಡ್ರಿ, ಅವಾಗ ಇನ್ನೇಕಾರರು ಎಲ್ಲಾರು ಚೆನ್ನಾಗಿರುತ್ತಾರೆ, ಅವಾಗ ಎಲ್ಲಾರು ಸೀರೆ ತಗೊಂತಾರೆ, ಅವ್ರು ನಿಮ್ದು ಸೀರೆ ತಗೊಂಡ್ರೆ ನಮ್ದು ಸೀರೆ ತಗೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮಂತ ಬಡವರಿಗೆ ಎಷ್ಟೋ ಇದನ್ನೇ ನಂಬ್ಕೊಂಡು ಸಾಲ ಬಾಧೆ ಎಲ್ಲ ಇರುತ್ತೆ, ಇನ್ನೊಂದ್ನ ಕಟ್ಬೇಕಾಗುತ್ತೆ ಲೋನು ಎಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಏನು ಏನು ಕೆಲಸ ಆಗ್ಲಿ ಅಂದ್ರೆ ನೇಕಾರರು ನೇಣಾಕಂತಾರೆ, ಆತರ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಈ ಕೆಲ್ಸದಾರ್ಗ ತೊಂದರೆ ಇದೆ, ಮತ್ತೆ ಈ ಮಾರ್ಕೆಟಿಂಗ್ ಇಲ್ಲ, ಆ ಒಂದು ಸಮಸ್ಯೆ ಇದೆ. ಆ ಒಂದು ಸಮಸ್ಯೆನ ಗೌರ್ಮೆಂಟ್ ಪ್ರಕಾರ ಗೌರ್ಮೆಂಟ್ಗೆ ನಾವು ಮನವಿ ಮಾಡಿದ್ದೀರಿ, ಅದಕ್ಕಾಗಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಒಂದು ಸೊಲ್ಯೂಷನ್ ಅಂತ ಕೊಟ್ಟಿದೆ. ಅದು ಏನು ಅಂತಂದರೆ ಒಂದು ಪ್ರೊಡ್ಯೂಸರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಅಂತ ಮಾಡಿದೆ. ಆ ಕಂಪ್ನಿಯಲ್ಲಿ ನಾವು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲಿ ಅಧ್ಯಕ್ಷ ಬರ್ತಾರೆ, ಸಿಇಒ ಬರ್ತಾರೆ, ಒಂದು ಇದು ಮಾಡಿದ್ದಾರೆ. ಅದು ದೇವನಹಳ್ಳಿ ಹೊಸಕೋಟೆ ವಿವರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಹೇಳ್ಬಿಟ್ಟು, ಅದು ನಮ್ಮ ಜೌಳಿ ಇಲಾಖೆಯಿಂದ ಸರ್ಕಾರ ಒಂದು ಆ ದಿನದಲ್ಲಿ ಮಾಡಿರೋಂಥ ಒಂದು ಕಂಪ್ನಿ. ಆ ಕಂಪ್ನಿಯಲ್ಲಿ ಒಂದು ಶೇರ್ ಮುಖಾಂತರ ಮಾಡೋಂಥದ್ದು, ಶೇರು ಒಂದು ಶೇರು 150 ಶೇರ್ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಆ 150 ಶೇರ್ಗೆ ಒಂದು ಶೇರ್ ಬಂದು 4,000 ರೂಪಾಯಿ. ಆ 4,000 ರೂಪಾಯಿ ನಾವು ವಿವರ್ಸ್ ಹತ್ರ ನಾವು ತೊಗೊಂಡ್ರೆ ಗೌರ್ಮೆಂಟು ಅದಕ್ಕೆ 4,000 ರೂಪಾಯಿ ಕೊಟ್ಟು ಒಟ್ಟು 8,000 ರೂಪಾಯಿ ಒಂದು ಶೇರ್ ವ್ಯಾಲ್ಯೂ ಆಗ್ತದ. ಆ ಶೇರ್ ವ್ಯಾಲ್ಯೂ ಬೆಳೆದವಾಗ ಆ ಒಂದು 4,000 × 150 ಶೇರ್ ಅಂದ್ರೆ 6,00,000 ರೂಪಾಯಿ ಆಗುತ್ತೆ. ಗೌರ್ಮೆಂಟ್ 6,00,000 ರೂಪಾಯಿ ಕೊಡ್ತದೆ. 12 ಲಕ್ಷ ರೂಪಾಯಿ ತಗೊಂಡು ಅದರಲ್ಲಿಂದ ನಾವು ಬಿಸ್ನೆಸ್ ಮಾಡೋಂಥದ್ದು, ಮತ್ತೆ ಬೇರೆ ಗ್ರ್ಯಾಂಟ್ ಲೋನ್ಗಳು ಮತ್ತೆ ಬೇರೆದು ಎಲ್ಲ ಸೇರಿಸ್ಕೊಂಡು ಆ ಕಂಪ್ನಿಯಲ್ಲಿ ಲೋನ್ ತಗೊಂಡು ಇಂಪ್ರೂವ್ಮೆಂಟ್ ಮಾಡೋಂಥದ್ದು. ಏನಂತಂದ್ರೆ ಉದ್ಯಮದಲ್ಲಿ ಈಗ ನಾವು ಒಂದೊಂದೇ ಮಗ್ಗದಲ್ಲಿ ವಿವರ್ಸ್ ಇದ್ದಾರೆ, ಸ್ವಂತ ಮಗ್ಗ ಮಾಡ್ತಾ ಇದ್ದಾರೆ, ಅವರು ಬೇರೆಯವ್ರ ಹತ್ರ ಜಾಬ್ ವರ್ಕ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ನಾವು ಈ ಒಂದು ಕಂಪ್ನಿಯಲ್ಲಿ ಶೇರ್ಗಾಗಿ ಸೇರಿಸ್ಕೊಂತೀರಿ. ಆ ಶೇರಲ್ಲಿ ಸೇರಿಸ್ಕೊಂಡಾಗ ನಮ್ಮ ಕಂಪ್ನಿ ಮುಖಾಂತರ ಇವರಿಗೆ ಐಟಮ್ ಕೊಟ್ಟು ಜಾಬ್ ವರ್ಕ್ ಮಾಡಿಸ್ಕೊಂಡು ನಾವು ಸೀರೆನ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಸೇಲ್ ಮಾಡಿ ಅದರಲ್ಲಿ ಬಂದಿರೋಂಥ ಲಾಭನ ಗೌರ್ಮೆಂಟು ಮಾಡಿಕೊಟ್ಟಿರೋಂಥ ಒಂದು ಕಂಪ್ನಿ ಒಂದು ಆಗಿರೋದ್ರಿಂದ ಈ ಶೇರ್ ಏನು 150 ಜನ ಶೇರ್ ಇರ್ತಾರೆ, ಇದರಲ್ಲಿ ಏನೇ ಪ್ರಾಫಿಟ್ ಬಂದರೂ ಏನೇ ಬೆಳೆದ್ರು ಕೂಡ ಈ 150 ಜನಕ್ಕೇ ಸೇರೋಂಥ ಒಂದು ಕಂಪ್ನಿ ಇದು. ಗೌರ್ಮೆಂಟ್ ಮಾಡಿಕೊಟ್ಟಿರ್ತದ ಅದು, ಅದರ ಆಧೀನದಲ್ಲಿ ನಡೀತಾ ಇರ್ತದೆ. ಅಷ್ಟು ಬಿಟ್ಟರೆ ನಿಮ್ಮ ಮಿಕ್ಕಿದ್ದೆಲ್ಲನೂ ನಡೆಸೋಂಥದ್ದು ನಾವು ಇಲ್ಲಿ 10 ಜನ ಡೈರೆಕ್ಟ್ ಇರ್ತೀರಿ, ಒಬ್ಬರು ಸಿಇಒ ಇರ್ತಾರೆ, ಮೇಲ್ಗಡೆ ಜೋಳಿ ಇಲಾಖೆಯಿಂದ ಅಧಿಕಾರಿಗಳಿರ್ತಾರೆ, ಇವರು ಮ್ಯಾನೇಜ್ಮೆಂಟ್ ಮುಖಾಂತರ ಈ ಒಂದು ಕಂಪ್ನಿ ರನ್ ಆಗ್ತಾ ಇರ್ತದೆ. ಈ ರನ್ ಆಗೋದ್ರಿಂದ ಇಲ್ಲಿರೋಂಥ ಒಂದು ಕಂಪ್ನಿಗೆ ಶೇರ್ದಾರರಾಗಿ ಈ ಒಂದೊಂದು ಮಗ ಎರಡೆರಡು ಮಗ ನಾಲ್ಕು ಮಗ ಇರೋವಂಥವ್ರು ಓನರ್ಗಳೇನಿರ್ತಾರೆ ಅವರೆಲ್ಲರನ್ನು ಇದರಲ್ಲಿ ಶೇರ್ ಆಗಿ ಸೇರ್ಕೊಂತಾರೆ. ಈಗ ನಮಗೆ ಕೊಟ್ಟಿರೋಂಥ ಟಾರ್ಗೆಟ್ನ ನಾವು ಇನ್ನೂ ರೀಚ್ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಅದು ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲನೂ ನಾವು ಆ ಒಂದು ಕಂಪ್ನಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಂಪ್ನಿ ಈಗ ನಡೀತಾ ಇದೆ. ಅದು ಈಗ ಒಂದು ಕಂಪ್ನಿಯಲ್ಲಿ ಏನು ನಾವು 4,000 ರೂಪಾಯಿ ಹಾಕಿ ನಾವು ಎಲ್ಲರ ಹತ್ರ ಕನೆಕ್ಟ್ ಮಾಡ್ಕೊಂಡಿದ್ವಿ, ಒಂದು ಅಷ್ಟು ಶೇರ್ ಆಗಿರೋ ಅಮೌಂಟಿಂದನೇ ನಾವು ಒಂದು ಬಿಸ್ನೆಸ್ ಮಾಡಿದ್ದೀರಿ. ಆ ಬಿಸ್ನೆಸ್ಸಿಂದ ಒಂದು ಶೇರ್ಗೆ ಒಂದು 900 ರೂಪಾಯಿ ಇನ್ಕ್ರೀಸ್ ಆಗಿದ್ವಿ ಒಂದು ಶೇರ್ಗೆ ಏನು ನಾವು ಕನೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ. ಆ ಒಂದು ಶೇರ್ ಆ ಥರ ಬೆಳೀತಾ ಇದೆ ಕಂಪ್ನಿ. ಈಗ 12 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿ ಬೆಳೆಸ್ಕೊಂಡು ಹೋದರೆ ನಮ್ಮ ಕಂಪ್ನಿಯಲ್ಲಿ ಒಂದು 1 ಕೋಟಿ ರೂಪಾಯಿ ಏನಾದರೂ ಟರ್ನ್ಓವರ್ ಆಯಿತು ಅಂದ್ರೆ ಆ 1 ಕೋಟಿ ರೂಪಾಯಿ ಕೂಡ ನಮ್ಮ ಒಂದು ಕಂಪ್ನಿಯಲ್ಲಿರೋಂಥ ಶೇರ್ದಾರಿಗೆನೆ ಈ ಒಂದು ನಡೆಯುವಂಥ ಒಂದು ಶೇರ್ದಾರಿಗೆ ಲಾಭ. ಅದರಲ್ಲಿ ನಾವು ಶೇರ್ದಾರಿಗೆ ಲಾಭ ಬರ್ತದಲ್ವ ಅದನ್ನ ನಾವು ಯಾವಾಗ ಬೇಕಾದ್ರೂ ಅದನ್ನ ಹಂಚ್ಬೋದು. ಆ ಒಂದು ಇದಿದೆ ಪ್ರೊಸೆಸ್ ಇದೆ. ಮತ್ತೆ ನಾವು ಜಾಬ್ ವರ್ಕ್ ಬೇರೆಯವ್ರ ಹತ್ರ ಮಾಡ್ತಾ ಇದ್ದಾರೆ, ಅದು ನಮ್ಮ ಕಂಪ್ನಿ ಮುಖಾಂತರ ಮಾಡಿದವಾಗ ನಮ್ಮ ಕಂಪ್ನಿ ನಮಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಕಂಪ್ನಿಯನ್ನು ನಮ್ಮ ಗೌರ್ಮೆಂಟು ಮಾಡಿರೋಂಥದ್ದು.
ಅದಕ್ಕೋಸ್ಕರಾಗಿ ಈ ಕಂಪ್ನಿಗೆ ಈ ಒಂದು ನೇಕಾರಿಗೆ ಅಲ್ಲಿ ಇರೋ ತೊಡಸ್ಕೊಂಡಿರೋಂಥ ಯಾರ್ಯಾರು ಓನರ್ಗಳಿದ್ದಾರೆ ಅಂಥವರೆಲ್ಲನೂ ನಮಗೆ ಒಂದು ಸಾಥ್ ಕೊಟ್ಟರೆ, ಆ ಸಾಥ್ ಕೊಟ್ಟರೆ ನಾವು ಒಂದು 100 ಶೇರ್ ನಾವು ರೀಚ್ ಮಾಡಿಬಿಟ್ರೆ ನಾವು ಆವಾಗ ನಾವು ಗೌರ್ಮೆಂಟು ನಮಗೆ ಕೊಡೋಂಥ ದುಡ್ಡು ಕೊಡ್ತದೆ, ಮತ್ತು ನಾವು ಲೋನ್ ತೊಗೊಂಡು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಕಂಪ್ನಿನ ಬೆಳೆಸೋದಕ್ಕೆ, ಮೇಲ್ದರ್ಜೆಗೆ ತೊಗೊಂಡೋಗೋದಕ್ಕೆ ಎಲ್ಲ ನನ್ನ ಅನುಕೂಲ ಆಗ್ತದೆ ಅನುಕೂಲ ಆಗ್ತದೆ. ಹಾಗಾಗಿ ಆ ಇಲ್ಲಿರೋಂಥ ನೇಕಾರರು ಈ ಒಂದು ಉದ್ಯಮಕ್ಕೆ, ಈ ಒಂದು ಕಂಪ್ನಿಗೆ ಷೇರ್ದಾರರಾಗಿ ಪರಿವರ್ತನೆ ಆಗಿ ಬಂದು ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಮಾಡ್ತೀವಿ. ಒಂದು ದಾರ ಕಟ್ಟೋದಕ್ಕೆ ನೋಡಿ, ಇದು ಇದೆಯಲ್ವಾ, ಈ ದಾರ ಕಟ್ಟೋದಕ್ಕೆ ಒಬ್ಬ ಇಬ್ರು ಕೂಲಿಯರ್ ಬೇಕು ಆಯ್ತಾ. ಮತ್ತೆ ಇದು ವಿವಿಂಗ್ ಇದೆ, ಇದು ಇದು ವಿವಿಂಗ್. ಈ ವಿವಿಂಗ್ ಮಾಡೋಂಥದಕ್ಕೆ ಕಂಪ್ನಿ ಫೋನ್ ರೆಡಿ ಮಾಡ್ತದ, ಆ ಕಂಪ್ನಿ ಫೋನ್ ಇದು ಮಾಡೋಂಥದ್ದು, ಆ ಕಲಾಬತ್ತು ಅಷ್ಟೇ. ಈ ತರ ಒಂದು ಎಲ್ಲ ಐಟಮ್ ಮೆಟೀರಿಯಲ್ ರೆಡಿಯಾಗಿ ಬರ್ತದ, ಈ ರೆಡಿ ಐಟಮ್ ಇದೆ. ಮತ್ತೆ ವಾರ್ಪ್ ಕಿಚ್ಚೋದಕ್ಕೆ ಒಬ್ರು ಬರ್ತಾರೆ, ಆಮೇಲೆ ಕಾರ್ಡ್ ಪಂಚಿಂಗ್ ಅಂತ ಬರ್ತದ, ಕಾರ್ಡ್ ಪಂಚಿಂಗ್ ಮಾಡೋರು ಬರ್ತಾರೆ, ಮತ್ತೆ ಕಲರ್ ಮಾಡೋ ಅಂತದ್ ಬರ್ತದ, ಕಲರ್ ಮಾಡೋರು ಸಪರೇಟ್ ಸಪರೇಟ್ ಹೌದು. ಆಮೇಲೆ ಅದಾದ್ಮೇಲೆ ವಾರ್ಪ್ ಸುತ್ತೋದಕ್ಕೆ ಅದಕ್ಕೆ ಇಬ್ರು ಬರ್ತಾರೆ. ಈ ತರ ಒಂದು ಸೀರೆ ರೆಡಿ ಆಗ್ಬೇಕು ಅಂದ್ರೆ ಕನಿಷ್ಠ ಅಂತ ಅಂದ್ರೆ ಒಂದ್ 20-30 ಜನದ ಒಂದು ಶ್ರಮ ಇರ್ತದೆ. ಒಂದು 20-30 ಜನ ಇದರಲ್ಲಿ ಶ್ರಮ ಮಾಡಿದ್ರೆ ಮಾತ್ರ ಒಂದು ಸೀರೆ ರೆಡಿ ಆಗ್ತದೆ. ಹಾಗಾಗಿ ಅದಕ್ಕೋಸ್ಕರ ಆಗಿ ಇಲ್ಲೇನಾಗಿದೆ ಅಂದ್ರೆ ಸೀರೆ ಉಡೋ ಅಂತವರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಆ ಒಂದು ಈ ಉದ್ಯಮ ಯಾಕೆ ಇಷ್ಟು ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ, ಈ ಉಡೋಂಥ ಹೆಣ್ಮಕ್ಳು ಕಡಿಮೆ ಆಗ್ತಾ ಇದ್ದಾರೆ. ಡ್ರೆಸ್ಸು ಬೇರೆ ಒಂದು ಉಡುಪುಗಳ ಹಾಗಾಗಿ ಆ ಒಂದು ಹೋಗ್ತಾ ಇರೋದ್ರಿಂದ ಈ ಉಡುಪಿಗೆ ನಮ್ಮ ಸೀರೆಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಹೆಣ್ಮಕ್ಳು ತಗೊಂತಾರೆ, ತಗೊಂಡೋಗ್ಬಿಟ್ಟು ಯಾವುದೋ ಒಂದು ಮದುವೆಗೆ ಉಟ್ಕೊಂತಾರೆ, ತಗೊಂಡೋಗಿ ಬೀರೋಲ್ಲಿ ಇಟ್ಬಿಡ್ತಾರೆ, ಅದು ಅಲ್ಲೇ ಇರ್ತದೆ. ನಮ್ಮ ಸೀರೆ ಒಂದು ಸೀರೆ ರೆಡಿ ಆದರೆ ಕನಿಷ್ಠ ಅಂದ್ರೆ ಒಂದು 15-20 ವರ್ಷ ಆ ಸೀರೆ ಅರಿಯಲ್ಲ. ಹಾಗಾಗಿ ಈ ಸೀರೆ ಅಷ್ಟು ಮಹತ್ವ ಇದೆ. ಅದಕ್ಕೋಸ್ಕರ ಈ ಒಂದು ಸೀರೆನ ತಗೊಂಡು ಅವರು ಅದೇ ಜೋಪಾನವಾಗಿ ಮಾಡುತ್ತಾರೆ. ಹಾಗಾಗಿ ಆ ಒಂದು ಸೀರೆ ಅಷ್ಟು ಚೆನ್ನಾಗಿರ್ತದೆ. ಈ ಒಂದು ಸೀರೆ ಹಿಂದೆ ನಿಮ್ಮ ನೀವು ಹೇಳೋ ಪ್ರಕಾರ ಕನಿಷ್ಠ ಪಕ್ಷ 30 ಕುಟುಂಬಗಳು ಬದುಕ್ತವೆ ಒಂದು ಸೀರೆಯಲ್ಲಿ. ಹಾಗಿದ್ರೆ ಒಂದು ಸೀರೆ ಮಾಡ್ಬೇಕಾದ್ರೆ 30 ಕುಟುಂಬ ಬದುಕ್ಬೇಕಂದ್ರೆ ಎಷ್ಟು ಡಿಪೆಂಡೆನ್ಸ್ ಇದೆ ನೋಡಿ. ಇಂತಹ ಉದ್ದಿಮೆಯನ್ನು ನಾವು ಉಳಿಸಬೇಕಾಗಿದೆ. ಇದಕ್ಕೆ ನಾವೆಲ್ಲರೂ ಜಾಸ್ತಿ ಪರಿಶ್ರಮ ಹಾಕಬೇಕಾಗಿದೆ. ನಮ್ಮ ಹೆಣ್ಮಕ್ಳೆಲ್ಲ ಜಾಸ್ತಿ ಸೀರೆ ಉಡುವಂತಾಗಬೇಕಾಗಿದೆ. ನಮ್ಮ ಭಾರತದ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಇದೆಲ್ಲ ಮಾಡಿದರೆ ಒಂದು ಉದ್ಯಮವನ್ನು ಉಳಿಸ್ಬೋದು ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.